ಲಾರ್ಡ್ ಕಾರ್ಮಿಕ ಮಂತ್ರಿಗಳು ಅವರನ್ನ ಕರೆಸಿದ್ದೀನಿ. ಯಾಕಂದ್ರೆ ಕರ್ನಾಟಕದ್ದು ಒಂದು ಟ್ರೈನು ಔರಾ ಎಕ್ಸ್ಪ್ರೆಸ್ ಅದು ಹೋಗಿದೆ, ಮತ್ತೆ ಚೆನ್ನೈನಿಂದ ಕಲ್ಕಟ್ಟಕ್ಕೆ ಹೋಗ್ತದೆ. ಅಲ್ಲಿ ಸುಮಾರು 300 ಜನರಷ್ಟು ಮರಣ ಹೊಂದಿದ್ದಾರೆ. ಹೊಸ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಆಗಿರಲಿಲ್ಲ ಅಂತ ನನಗನ್ಸುತ್ತೆ. ಭಾರಿ ದೊಡ್ಡ ಅಪಘಾತ ಇದೆ. ಇಲ್ಲಿಂದ ಈ ಅಪಘಾತದಿಂದ ಬಹಳ ನೋವಾಗಿದೆ. ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದ್ರೆ ಒಬ್ಬ ಪ್ರಯಾಣಿಕರು ತಪ್ಪಲ್ಲ, ಯಾರು ತಪ್ಪಿದೆ ಅದ್ರ ಮೇಲೆ ವಿಚಾರಣೆ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಕ್ರಮ ತಗೊಂಡು. ಸೊ ನಾವು ಕರ್ನಾಟಕದವರು ಇನ್ನೂ ಮಾಹಿತಿ ಇಲ್ಲ, ಕರ್ನಾಟಕದಿಂದ ಏನಾದ್ರು ಯಾರು ಜೀವ ಹಾನಿಯಾಗಿದೆಯಾ ಅಂತ ನನಗೆ ಹಾನಿ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಕಮಿಷನರ್ ಅನ್ನು ಕಳಿಸಿದ್ದೀವಿ, ನಮ್ಮ ಸಂತೋಷ್ ಲಾಡು ಕೂಡ ಕಳಿಸಿದ್ದೀವಿ. ಸಂತೋಷ್ ಲಾಡು 1.5 ಗಂಟೆ ಫ್ಲೈಟ್ನಲ್ಲಿ ಹೋಗಿದ್ದಾರೆ, 1.5 ಗಂಟೆ ಫ್ಲೈಟ್ನಲ್ಲಿ ಹೋಗಿದ್ದಾರೆ. ಎಲ್ಲ ಚರ್ಚೆ ಮಾಡಿ ಹೇಳಿ ಅಂತ ಹೇಳಿದ್ರು. ಯಾಕಂತಂದ್ರೆ ಒರಿಸ್ಸಾದಲ್ಲಿ ಆಗಿರೋದು ಘಟನೆ, ಚರ್ಚೆ ಮಾಡಿ ಅಂತ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮ್ಮ ಸಂತೋಷ್ ಲಾಡ್ ಕಳಿಸಿದ್ದೀನಿ ಅಲ್ಲಿಗೆ.